ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನಪ್ಪ ನಿಮ್ಗೆ ಹೇಳ್ಕೊಡ್ತೀನಿ ಅಂತಂದ್ರೆ, ತುಂಬಾ ಜನ ನಿಮ್ ಕನ್ಫ್ಯೂಸ್ ಅಲ್ಲೇ ಇದ್ದೀರಾ ಸ್ಲೀವ್ ಕಟಿಂಗ್ ಅಲ್ವಾ. ಮೊನ್ನೆ ನಾನು ಫ್ರೀ ಆನ್ಲೈನ್ ಕ್ಲಾಸ್ ಮಾಡಿದಾಗಂತೂ ತುಂಬಾ ಜನ, ಒಂದು 200-250 ಜನ 8 ಬ್ಯಾಚ್ ಮಾಡಿ ಅಟೆಂಡ್ ಮಾಡಿದ್ದೆ. ಅದರಲ್ಲಿ 3/4% ಜನ ಏನ್ ಕೇಳ್ತಾ ಇದಾರೆ, ಮ್ಯಾಮ್ ಸ್ಲೀವ್ ಕಟಿಂಗ್, ಅದರಲ್ಲಿ ಕಡಿಮೆ ಬಟ್ಟೆ, ಅದರಲ್ಲೂ ಕಡಿಮೆ ಬಟ್ಟೆ ಇದ್ದಾಗ ಹೇಗೆ ಕಟ್ ಮಾಡ್ಬೇಕು ಮತ್ತೆ ಅದನ್ನ ಪ್ಯಾಚ್ ಮಾಡೋದು ಹೇಗೆ. ನಮಗೆ ಗೊತ್ತಿರೋ ಜಾಸ್ತಿ ಬಟ್ಟೆಲೇನೋ ಮಾಡ್ಕೊಂಡ್ಬಿಟ್ವಿ, ನೀವು ತೋರಿಸಿದೀರಾ, ಹಂಗಾಗಿ ಜಾಸ್ತಿ ಬಟ್ಟೆಲಿ ಮಾಡ್ಕೊಂಡ್ವಿ. ಈ ಕೆಲವರು ಕೊಟ್ಟಿರಿ ಬಾರ್ಡರ್ ಸೀರೆಗಳೆಲ್ಲ ಬರುತ್ತಲ್ಲ, ಅದನ್ನ ಹೇಗೆ ಕಟ್ ಮಾಡ್ಬೇಕು ಮತ್ತೆ ಅದನ್ನ ಹೇಗೆ ಸ್ಟಿಚ್ ಮಾಡ್ಬೇಕು ಅಂತ. ಸ್ಟಿಚಿಂಗ್ ಏನೋ ಗೊತ್ತಾಗ್ಬಿಟ್ಟಿದೆ ಮ್ಯಾಮ್, ಕಟಿಂಗ್ ಗೊತ್ತಾಗ್ತಾ ಇಲ್ಲ ನಮ್ಗೆ, ಮತ್ತೆ ಅದನ್ನ ಪ್ಯಾಚ್ ವರ್ಕ್ ಕೂಡ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ಅಂತ ತುಂಬಾ ಜನ ಕೇಳಿದ್ರಿ. ಅದಕ್ಕೆ ಇವಾಗ ಕಡಿಮೆ ಬಟ್ಟೆ ಇದ್ದಾಗ ಅದನ್ನ ಹೇಗೆ ಸ್ಲೀವ್ ಕಟ್ ಮಾಡ್ಬೇಕು, ಜೊತೆಗೆ ಅದನ್ನ ಹೇಗೆ ಪ್ಯಾಚ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ. ಎಲ್ಲ ಕಟಿಂಗ್ ಆಗಿದೆ, ಇಷ್ಟೇ ಇಷ್ಟು ಪೀಸು ಪಟ್ಟಿಗೆ ಸ್ಲೀವ್ಗೆ ಉಳ್ಕೊಂಡಿದೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಸ್ಲೀವ್ ತೋರಿಸ್ಕೊಡ್ತೀನಿ. ಒಂದು 10.5 ತಗ, ತುಂಬಾ ಜನ ಕನ್ಫ್ಯೂಸ್ ಇದೆ ಅಲ್ವಾ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಹೀಗಿದೆಯಲ್ವಾ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರು ಹಿಂಗಾದ್ರೂ ಫೋಲ್ಡ್ ಮಾಡ್ಕೊಳ್ಳಿ. ಒಟ್ಟು ಕ್ಲೋಸ್ ಇರೋದು ನಿಮ್ಮ ಹತ್ರ ಇರಬೇಕು. ಓಕೆ, ಇದೆಲ್ಲ ಕ್ರಾಸ್ ಕ್ರಾಸ್ ಆಗಿದೆ, ಹೀಗಾಗಿ ಈ ಕಡೆಯಿಂದಲೇ ಲೆಂತ್ ತಗೊಳ್ಳೋಣ. ಎಷ್ಟು ಒಂದು ಅದರದೇ ವಿಡಿಯೋಗಳು ತುಂಬಾ ಬಿಟ್ಟಿದ್ದೀನಿ ಕಣ್ರು, ಸರಿಯಾಗಿ ನೋಡ್ಕೊಳ್ಳಿ ಕಟಿಂಗ್ ನೋಡಿ. ಇದು ಇನ್ನೊಂದ್ಸಲ ಗಮನ ಇಟ್ಟು ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂತೀರಾ ಅಲ್ವಾ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಜಸ್ಟ್ ಕಟಿಂಗ್ ಮಾತ್ರ ಇದ್ರ ತೋರಿಸ್ತೀನಿ, ಇನ್ನೊಂದು 8 ಇಂಚಿಂದು ತೋರಿಸ್ಕೊಡ್ತೀನಿ. ರೆಡಿ 8 ಇಂಚ್. ಇವಾಗ ನೀವು ಪ್ಲೈನ್ ಬ್ಲೌಸ್ ಹೊಲಿತಾ ಇದ್ದೀರಾ, ಇಷ್ಟು ಬಟ್ಟೆ ಶಾರ್ಟೇಜ್ ಇದೆ ಅಂತ ಅನ್ಕೊಳ್ಳೋಣ. ಇವಾಗ 10.5 ಬೇಕು ನಿಮಗೆ, ರೆಡಿ 10.5 ಇಂಚ್ ಬೇಕು ಅಂದರೆ ಅರ್ಧ. ಮೊನ್ನೆ ಒಬ್ರು ಕ್ವಶನ್ ಕೇಳಿದ್ರು, ಮ್ಯಾಮ್ ನೀವು 10 ಇಂಚ್ ಬೇಕಿದ್ರೆ ನಮ್ಗೆ ಒಂದು 9 ಇಂಚ್ ಬ್ಲೌಸ್ ಸ್ಲೀವ್ ಉದ್ದ ಬೇಕು, 9 ನೀವು 1/2 ಇಂಚ್ ತಗೊಳ್ಳಿ ಅಂತ ಹೇಳ್ತೀರಾ, ಬಟ್ 1 ಇಂಚ್ ಅಲ್ವಾ ತಗೋಬೇಕು ಅಂತ. ನೀವು ಅಟ್ಯಾಚಿಂಗು 1/2 ಇಂಚ್ ಮಾಡಿಕೊಂಡ್ರೆ ನಿಮಗೆ 1/2 ಇಂಚ್ ಅಟ್ಯಾಚಿಂಗ್ ಮಾಡಿಕೊಂಡ್ರೆ 1/2 ಇಂಚ್ ಆದರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀವು 3/4 ಇಂಚ್ ಹೊಸಬ್ರ ಆಗಿರೋದ್ರಿಂದ ನೀವು 3/4 ಇಂಚ್ ಇಟ್ಕೊಂತೀರಾ ಅನ್ಸುತ್ತೆ. ಅಂದರೆ ಇಷ್ಟು ಕಾಲು ಇಂಚು ಒಂದು ಕಡೆ ಅಟ್ಯಾಚಿಂಗ್ ಹೋಗ್ಬೇಕು, ಇನ್ನೊಂದು ಕಡೆ 1/2 ಇಂಚ್ ಅಟ್ಯಾಚಿಂಗ್ ಹೋದರೆ ನೀವು 9 ರೆಡಿ 9 ಬೇಕಾದ್ರೆ 1/2 ಇಂಚ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಜಾಸ್ತಿ ತೊಗೊಂಡ್ರೆ 1/2ಕ್ಕಿಂತ ಜಾಸ್ತಿ ಸ್ಟಿಚಿಂಗ್ ಏನು ಮಾಡ್ತೀರಾ, 1/2ಕ್ಕಿಂತ ಕಮ್ಮಿ ಇದಕ್ಕಿಂತ ಇಷ್ಟಿಷ್ಟು ಉದ್ದ ತೊಗೊಂತೀರಾ, ಆವಾಗ ನಿಮ್ಗಳಿಗೆ 1 ಇಂಚ್ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಇಂಚ್ ತೊಗೊಳ್ಳ ಅಂತ ಕ್ವಶನ್ ಕೇಳಿದ್ರಿ ಅಲ್ವಾ, ಅಲ್ಲಿ ರಿಪ್ಲೈ ಮಾಡಿಲ್ಲ ನೋಡ್ಕೊಳ್ಳಿ. ನೀವು ಸ್ಟಿಚಿಂಗ್ ಮ್ಯಾರ್ಜಿನ್ ಎಷ್ಟು ಬಿಟ್ಕೊಂತೀರಾ, ನಾನು ಒಂದು ಟೆನ್ಷನ್ ಮಾರ್ಜಿನ್ ಹೊಲಿಬೇಕಾ ತೋರಿಸ್ತೀನಲ್ಲ, ಒಂದು ಟೆನ್ಷನ್ ಮಾರ್ಜಿನ್ ಇಟ್ಕೊಂಡ್ರೆ 1/2 ಇಂಚ್ ಆದರೆ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ನೋಡಿ ನಿಮಗೆ ರೆಡಿ ಬಂದು 10 ಇಟ್ಕೊಂತೀರಿ, ಈಗ ಆಲ್ಮೋಸ್ಟ್ ಎಲ್ಬೋ ಸ್ಲೀವ್ ಇಷ್ಟೇ ಅಲ್ವಾ. ರೆಡಿ 10 ಬೇಕು ಅಂದರೆ 1/2 ಇಂಚ್ ಇಟ್ಕೊಳ್ಳಿ. ತುಂಬ ಸ್ಟಿಚಿಂಗ್ ಈ ಕಡೆನೂ ಕಚ್ಚಾ ಈ ಕಡೆನೂ ಕಚ್ಚಾ ಜಾಸ್ತಿ ಬಿಡಕ್ಕೆ ಹೋಗ್ಬೇಡಿ. ಸಪೋಸ್ ನೀವು ಬಿಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, ಅಂದರೆ ಕಚ್ಚಾ ಜಾಸ್ತಿ ಬಿಡ್ತಾ ಇದ್ದೀರಾ ಅಂದರೆ 3/4 ಇಂಚೇ ತೊಗೊಳ್ಳಿ. 1 ಇಂಚ್ ತೊಗೊಂಡ್ರೆ ಮತ್ತೆ ಉದ್ದ ಜಾಸ್ತಿ ಆಗುತ್ತೆ. ಇಲ್ಲಿ ಸುತ್ತಳತ್ತೆ 7 ಇಂಚು. ನಿಮ್ಮ ತೋಳಿನ ಅಳತೆ ತೊಗೊಳ್ಳಿ, ಎಷ್ಟು ತೊಗೋಬೇಕಪ್ಪ ಅಂತಂದರೆ, ಇದು ಕಮ್ಮಿ ತೋಳಿದೆ ಅದಕ್ಕೆ ತೋರಿಸ್ಲಿಲ್ಲ. ಇಲ್ಲಿಂದ ಇದರಲ್ಲಿ 7 ಇದೆ ಅಲ್ವಾ, ನಿಮ್ಮ ತೋಳಿನ ಉದ್ದಿ ಸುತ್ತಳತ್ತೆ ಕೆಳಗಡೆಯಿಂದ 7 ಇದ್ರೆ 7.5 ತೊಗೊಳ್ಳಿ, ಇಲ್ಲ 8 ಇಂಚ್ ಒಂಚೂರು ಎಕ್ಸ್ಟ್ರಾ ತೊಗೊಳ್ಳಿ. ಓಕೆ, ನಾನು 7.5 ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಸೈಡು 2 ಇಂಚು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ 10.5 ತೊಗೊಂಡಿದ್ದೀರಾ ಅಂತಂದರೆ ಇಲ್ಲಿ 2 ಇಂಚ್ ಕಮ್ಮಿ ಮಾಡಿದ್ರೆ ಎಷ್ಟಾಗುತ್ತೆ, 8.5 ಬರುತ್ತೆ. ಈ ರೀತಿ ಶೇಪ್ ತೆಗಿಬೇಕು. ಹಾಂ, ಇವಾಗ ಇಲ್ಲಿಂದ ಕಮ್ಮಿ ಬಂತಲ್ವಾ, ಇಲ್ಲಿಂದ ಸ್ವಲ್ಪ ಈ ರೀತಿ ತೊಗೊಂಡು ಈ ರೀತಿ ಶೇಪ್ ಹಾಕ್ಕೊಳ್ಳಿ. ಕಾಣಿಸ್ತಿದೆಯಾ, ಕಲರ್ ಸೇಮ್ ಆಗಿರೋದ್ರಿಂದ ಕಾಣಿಸ್ತಿಲ್ಲ. ಒಂದು ನಿಮಿಷ, ಪಿಂಕ್ ಕಲರ್ ಮಾರ್ಕರ್ ಕೊಡ ಇಲ್ಲಿ. ಇದು ಪಿಂಕ್ ಕಲರ್ ಕಾಣಿಸ್ತಿದೆಯನ್ರು? ಹ್ಞೂ, ಓಲಿ ನೀವುಗಳಿಗೆ ಮಾಡ್ಕೊಳ್ಳಿ. ಇದಕ್ಕಿಂತ ಸ್ವಲ್ಪ 1.5 ಇಂದ ಇದು ಮುಂದೆ ಹೋಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಪೀಸ್ನ ನೀವು ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡ್ಮೇಲೆ ಒಂದ್ಸಲ ಹಿಂಗೆ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಇವಾಗ ಕಮ್ಮಿ ತೋಳಿಂದ ಹೇಳ್ಕೊಡ್ತೀನಿ. ನನಗೆ ಇವಾಗ ಇದ್ರ ರೆಡಿ ಬಂದು ಈ ತೋಳು ಕಟ್ ಮಾಡ್ತಾ ಇದ್ದೀನಿ ನಾನು, ಹಾಗಾಗಿ ಈ ತೋಳು ಎಷ್ಟಿದೆ ಅಷ್ಟ್ರದ್ರಲ್ಲಿ ತೊಗೊತಾ ಇದ್ದೀನಿ. ಮೇಯ್ನು ಫೋಲ್ಡಿಂಗೇನೆ, ಫೋಲ್ಡಿಂಗ್ ನೀಟಾಗಿ ಮಾಡ್ಕೊಂಡೇ ಪರದಾಡ್ತಾ ಇದ್ದೀರಾ ನೀವು. ಎಷ್ಟು ಜನ ಸ್ಲೀವ್ ಕಟಿಂಗು ನೀವು ಎಷ್ಟೇ ಚೆನ್ನಾಗಿ ಬಾಡಿ ಕಟಿಂಗ್ ಮಾಡಿದ್ರು ಸ್ಲೀವ್ ಸರಿ ಬಂದಿಲ್ಲ ಅಂದ್ರೆ ಎಂತ ಮಾಡ್ತಿರಲ್ವಾ? ಹಂಗಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ, ಯಾವ ರೀತಿನಾದ್ರೂ ಫೋಲ್ಡ್ ಮಾಡ್ಕೊಳ್ಳಿ. ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಇಲ್ಲಿ ನೋಡಿ, ಎರಡು ಕಡೆ ಕ್ಲೋಸ್ ಇದೆಯಲ್ವಾ, ಇದು ನಮ್ಮ ಕಡೆ ಇರಬೇಕು. ನೀವು ಯಾವ ಕಡೆ ಕೂತ್ಕೊಂಡಿರ್ತೀರೋ ಅದನ್ನು ನಿಮ್ಮ ಕಡೆ ಹಾಕ್ಕೊಳ್ಳಿ. ಇದನ್ನು ಲೆಂತ್ ತೊಗೊಳ್ಳಿ, ಅಂದರೆ ತೋಳಿನ ಉದ್ದನ ತೊಗೊಳ್ಳಿ. ತೋಳಿನ ಉದ್ದ
ಇದು 7 ಕಾಲ್ ಬರುತ್ತೆ ಬಟ್ 7.5 ಅನ್ಕೋಣ ಒಂದು ಅರ್ಧ ಇಂಚು 8 ನಾನು ಒಂದು ಚೂರು ಉದ್ದ ಮಾಡ್ಕೊಂತೀನಿ 8.5 ತಗೊಂತೀನಿ ಓಕೆ ಒಂದು ಚೂರು ಉದ್ದ ಹೇಳಿರೋದ್ರಿಂದ ಇದನ್ನು 8.5ನ ತಗೊಂತಾ ಇದ್ದೀನಿ ತೋಳಿನ ಉದ್ದ 8.5 ಈಗ ತೋಳಿನ ಸುತ್ತಳತೆ ಇಲ್ಲಿ ನೋಡಿ ಎಷ್ಟಿದೆ ಇದರಲ್ಲಿ 6.5 ಇದೆ ಒಂದು ಅರ್ಧ ಇಂಚು ಸಾಕು ಅಲ್ಲಿ ಕಚ್ಚೆ ಜಾಸ್ತಿ ಇರೋದ್ರಿಂದ 7 ಇಂಚು ತಗೊತಾ ಇದ್ದೀನಿ ಇನ್ನು ಕೆಲವರು ಇದರಿಂದ ಕಮ್ಮಿ ಮಾಡ್ಕೊಂಡಾದ್ರೆ ಮೇಡಮ್ ನಮ್ಗೆ ಕಮ್ಮಿ ಮಾಡೋದು ನಮ್ಗೆ ಅರ್ಥ ಆಗಲ್ಲ ಅಂತಂದರೆ ಇಲ್ಲೇ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಇದು ಕೇಳಭಾಗ ಅಲ್ವಾ ಹೀಗೆ 4 4ಕ್ಕೆ ಅರ್ಧ ಇಂಚು ಜಾಸ್ತಿ ತೊಗೋಬೇಕು ಬಟ್ ನಾನು ಉದ್ದ ತೊಗೊಂಡಿರೋದ್ರಿಂದ ಇಲ್ಲಿ 8.5 ತೊಗೊಂಡಿರೋದ್ರಿಂದ 2 ಇಂಚು ಕಮ್ಮಿ ಮಾಡಿದ್ರೆ 6.5 ಬರುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಹಾಕ್ಕೋಬೇಕು ಇಲ್ಲಿಂದ 1.5 ಮುಂದೆ ಹೋಗಿ ಈ ಶೇಪು ಕೆಲವೊಂದು ಬ್ಲೌಸಲ್ಲಿ ಹಿಂಗೆ ಎಕ್ಸ್ಟ್ರಾ ಕಟ್ಟಿಂಗ್ ಕೊಟ್ಟಿರ್ತಾರಲ್ಲ ಹೇಳ್ತೀನಿ ಒಂದು ನಿಮಿಷ ಇದು ಅರ್ಥ ಆಯ್ತಲ್ವಾ ಓಕೆ ಇವಾಗ ಫ್ರಂಟಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾರ್ಕು ನಾನು ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ಇದನ್ನು ತಕ್ಕೊತೀನಿ ಏನಕ್ಕಪ್ಪ ಅಂತಂದರೆ ಈಗ ಇದನ್ನೇ ತಕ್ಕೊಂಡು ಇಟ್ಕೊಂಡ್ಬಿಟ್ಟೆ ಕಟ್ಟಿಂಗಲ್ಲೇ ಸ್ಟಿಚ್ ಮಾಡಬೇಕಾದ್ರೆ ಫ್ರಂಟಿಗೆ ಯಾವ್ದು ಹಾಕಬೇಕು ಬ್ಯಾಕಿಗೆ ಯಾವ್ದು ಹಾಕಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಕಟ್ ಮಾಡ್ಕೊಳ್ಳಲ್ಲ ಇದರಲ್ಲಿ ಕಂಪಲ್ಸರಿ ತೆಗಿಲೇಬೇಕು ಕೆಲವರು ಏನು ಮಾಡ್ತಾರೆ ಒಂದೇ ಸಲ ಕಟ್ ಮಾಡಿಕೊಂಡು ಇದನ್ನು ಫ್ರಂಟಿಗೆ ಮಾಡ್ಕೊತಾರೆ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಉಲ್ಟಗಿನರಿ ಮಾಡಿಟ್ಕೊಂಡು ಹೊಸಬ್ರು ಏನು ಮಾಡ್ತಾರೆ ಇದು ಯಾವ ಕಡೆ ಅಂತ ಅರ್ಥ ಆಗದಲ್ಲ ಹಿಂದೆ ಮುಂದೆ ಹಾಕ್ಕೊಂಬಿಡ್ತಾರೆ ಅನ್ನೋ ಕಾರಣಕ್ಕೆ ಇದನ್ನು ನಾನು ಕ್ಲಾಸ್ ಅವ್ರಿಗೆ ಆಗಲಿ ನಿಮಗೆ ಆಗಲಿ ಹೇಳ್ಕೊಡ್ತಾ ಇಲ್ಲ ಇದು ಕಟ್ ಮಾಡ್ಬೇಕಾದ್ರೆ ಮಾತ್ರ ಸಾರಿ ಸ್ಟಿಚ್ ಮಾಡ್ಬೇಕಾದ್ರೆ ಮಾತ್ರ ಇದನ್ನು ಮತ್ತೆ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊತೀನಿ ಇವಾಗ ಕಟ್ ಮಾಡ್ಕೊಳ್ಳ ಕಟ್ ಮಾಡಿ ಆದಮೇಲೆ ಬಾ ಸೀರೆ ತೋರಿಸ್ಕೊಡ್ತೀನಿ ಹೆಂಗೆ ಕಟ್ ಮಾಡ್ಕೋಬೇಕು ಅದರಲ್ಲಿ ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ ಇದು ಬಾರ್ಡರ್ ಸೀರೆಗಳಲ್ವಾ ಆಲ್ಮೋಸ್ಟ್ ಬಾರ್ಡರ್ ಸೀರೆಗಳು ಇಷ್ಟೇ ಬರುತ್ತೆ ಹಂಗಾಗಿ ಇದನ್ನು 4 ಫೋಲ್ಡ್ ಮಾಡ್ಕೋಬೇಕು 2 ಆಯ್ತಲ್ವಾ ಹೀಗೆ ಫೋಲ್ಡ್ ಮಾಡಿದ್ರೆ 4 ಆಗುತ್ತೆ ಈ ಥರ ಕಟ್ ಮಾಡಿದ್ರೆ ಸ್ವಲ್ಪ ಅಟ್ಯಾಚಿಂಗಿಗೆ ಸಾಲ್ಟೇಜ್ ಬರುತ್ತೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಇದನ್ನು ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಇದನ್ನು ಇದ್ರ ಮೇಲೇ ಇಟ್ಕೊಂಡು ಇದು ಎಕ್ಸ್ಟ್ರಾ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು 1/2 ಇಂಚಿಗೆ ಲೈನಿಂಗೇ ಫಸ್ಟ್ ಕಟ್ ಮಾಡ್ಕೋಬೇಕು ಲೈನಿಂಗ್ ಪರ್ಫೆಕ್ಟಾಗಿರಬೇಕು ನೀವು ಬಟ್ಟೆ ಕಟ್ ಮಾಡ್ಕೊಂಡು ಹಾಳು ಮಾಡ್ಕೋಬೇಡಿ ಲೈನಿಂಗ್ ಫಸ್ಟ್ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಜಾಸ್ತಿ ಕಟ್ ಮಾಡ್ಕೊಂಡು ಅಟ್ಯಾಚಿಂಗ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೋದು ಇವಾಗಲ್ವ ಇದನ್ನು ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಇರೋದ್ರಿಂದ ನಿಮ್ಗಳಿಗೆ ಜಾಸ್ತಿ ಸಾಲ್ಟೇಜ್ ಬರುತ್ತೆ ಅಂತ ಇಟ್ಕೊಳ್ಳಿ ಈ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು ಹೇಗಪ್ಪ ಅಟ್ಯಾಚ್ ಮಾಡಬೇಕು ಅಂದರೆ ತೋರಿಸ್ಕೊಡ್ತೀನಿ ಅಲ್ಲಿ ಬೇಕಾದ್ರೆ ಮತ್ತೆ ಕಟ್ಟಿಂಗು ಮಾಡಿ ಇಟ್ಕೊಂಬಿಡೋಣ ಹಿಂಗಿದೆಯಲ್ವಾ ಇಲ್ಲಿ ನನಗೆ ಕಡಿಮೆ ಸಾಲ್ಟೇಜ್ ಇದೆ ನಿಮಗೇನಾದರೂ ಜಾಸ್ತಿ ಸಾಲ್ಟೇಜ್ ಇದ್ದರೆ ಇಲ್ಲಿ ಕಟ್ ಮಾಡ್ಕೊಂಡ್ರಲ್ಲ ಪೀಸು ಆ ಪೀಸ್ನ ಹೀಗಿಟ್ಕೊಳ್ಳಿ ಈಗಿನ್ನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ರೀ ಇಷ್ಟು ಸಾಲ್ಟೇಜ್ ಇದೆ ಅಂತ ಇಟ್ಕೊಳ್ಳಿ ನಿಮಗೆ ಇಲ್ಲಿ ಕಡೆ ಕಟ್ಟಾಗಿರೋ ಪೀಸು ಇಲ್ಲಿ ಇಟ್ಕೊಳ್ಳಿ ಇದು ಈ 4 ಭಾಗ ಇದು ಕೆಳಗಡೆ ಇಟ್ಕೊಂಡು ಈ ಲೈನಿಂಗ್ ಹಾಕ್ಕೊಳ್ಳಿ ಹ್ಞೂ ಮತ್ತು ಇದನ್ನೇನು ಶೇಪಲ್ಲೇ ಕಟ್ ಮಾಡ್ಕೋಬೇಕಾ ಏನಿಲ್ಲ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳಿ ಬಾಕ್ಸ್ ಥರ ಕಟ್ ಮಾಡಿಕೊಂಡು ಒಂದು ಆದಮೇಲೆ ಇದನ್ನೆಲ್ಲ ಒಲ್ದ ಮೇಲೆ ಬೇಕಿದ್ರೆ ಲಾಸ್ಟಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿ ಉಲ್ಟಕ್ಕಿನಲ್ಲಿ ಹಾಕಿ ಸುತ್ತ ಒಲಿತಿರಲ್ಲ ಆವಾಗ ಬೇಕಾದರೂ ಕಟ್ ಮಾಡ್ಕೋಬೋದು ಅರ್ಥ ಆಯ್ತಾ ಈ ರೀತಿ ಎಕ್ಸ್ಟ್ರಾ 4 ಪೀಸ್ನ ಕಟ್ ಮಾಡಿ ಇಟ್ಕೊಳ್ಳಿ ಇದು ಅರ್ಥ ಆಯ್ತು ಅನ್ಕೊತೀನಿ ಕಟ್ಟಿಂಗ್ ಎಲ್ಲ ಅರ್ಥ ಆಯ್ತಾ ಇವಾಗ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ಲಾ ಎಸ್ ಮ್ಯಾಮ್ ಓಕೆ ಓಕೆ ಇವಾಗ ಲೈನಿಂಗು ಕರೆಕ್ಟಾಗಿದೆ ಇದನ್ನು ಬಾಡಿ ಪೀಸು ಕಮ್ಮಿ ಇದೆಯಲ್ವಾ ಇದನ್ನು ಹೇಗೆ ಅಟ್ಯಾಚ್ ಮಾಡ್ಕೋಬೇಕು ಆಲ್ರೆಡಿ ಸ್ವಲ್ಪ ಕಮ್ಮಿ ಇದೆ ಬಟ್ ನಿಮಗೆ ತೋರಿಸೋಣ ಅನ್ನೋಕ್ಕೋಸ್ಕರ ನಾನು ಅಟ್ಯಾಚಿಂಗ್ ತೊಗೊಂಡಿರೋದು ನೋಡಿ ಇದನ್ನು ಈ ಕಡೆ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕು ಓಕೆ ಮತ್ತು ಎರಡೂ ಕಡೆನೂ ಎರಡೂ ಕಡೆ ಅಟ್ಯಾಚ್ ಮಾಡ್ಕೋ ಒಂದು ಕೊಟ್ಬಿಟ್ಟು ಆ ಕಡೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡಬೇಡಿ ಯಾಕೆಂದರೆ ಇವೆರಡೂ ಸ್ಟಿಚಿಂಗ್ ಒಳಗಡೆ ಹೊರಟೋಗೋದ್ರಿಂದ ಕೆಳಗಡೆ ಹೋಗೋದ್ರಿಂದ ನೀವು ಎರಡೂ ಕಡೆನೂ ಅಟ್ಯಾಚಿಂಗ್ ಮಾಡ್ಕೋಬೇಕು ಓಕೆ ಈಗ ಅಟ್ಯಾಚಿಂಗ್ ಆದಮೇಲೆ ಹಿಂಗೆ ಓಪನ್ ಮಾಡಿಕೊಂಡು ಅದ್ರ ಮೇಲೆ ಕಿನ್ನರಿ ಹಾಕ್ಕೊಳ್ಳಿ
ಇದನ್ನು ಹಾಕ್ಕೊಂಡು ಅದ್ರ ಮೇಲೆ ಕಿನ್ನರಿ ಹಾಕ್ಕೊಳ್ಳಿ. ನಿಮ್ಗೆ ಈ ಪೀಸ್ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬಾಕ್ಸ್ ಥರನೇ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಮ್ಯಾಮ್ ನಮ್ಗೆ ಮೇಲ್ಗಡೆ ಬಟ್ಟೆ ಸಿಗಲಿಲ್ಲ ಅಂದರೆ ಸೆಂಟ್ರಲ್ ಕಟ್ ಮಾಡಿರ್ತೀವಲ್ಲ ಆ ಪೀಸು ಕೂಡ ಬಾಕ್ಸ್ ಥರ ಮಾಡ್ಕೋಬೋದು. ಈಗ ಈ ಸೈಡ್ ಕೆಳಗಡೆ ಕೊಡೋಣ, ಉಲ್ಟಾ ಸೀದಾ ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ನಿಂಗೆ ಓಪನ್ ಮಾಡಿ ಕಿನ್ನರಿ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಈ ಪೀಸ್ ಓಪನ್ ಮಾಡಿ ಕಿನ್ನರಿ ಹಾಕ್ತೀನಿ. ಇಷ್ಟೇ ಬಟ್ಟೆ ಸಾಲ್ಟೇಜ್ ಇದ್ದಾಗ ಮಾಡಬೇಕಾಗಿರೋದು. ಇದನ್ನು ಬೇಕಾದ್ರೆ ಗೊತ್ತಾಯ್ತಲ್ವ, ಇದೇ ರೀತಿ ಲೈನಿಂಗಲ್ಲೂ ಕೂಡ ನಿಮಗೆ ಸಾಲ್ಟೇಜ್ ಇತ್ತು ಅಂತಂದರೆ, ಇವಾಗ ಈ ಬಟ್ಟೆ ಸಾಲ್ಟೇಜ್ ಇತ್ತು ಮ್ಯಾಮ್ ನಮಗೆ ಅಂದರೆ ಇಷ್ಟಿತ್ತ ಒಂದೇ ತೋರಿಸ್ತೀನಿ ನೋಡಿ, ಇಷ್ಟಿತ್ತು ಇಷ್ಟು ಕಟ್ ಮಾಡ್ಕೊಂಡಿದ್ರಾ ಇಷ್ಟೇ ಬಂದಿದ್ದು ನಮ್ಗೆ ಪೀಸ್ ಇರಲಿಲ್ಲ ಅಂತ ಅನಿಸಿದ್ರೆ ಈ ಪೀಸು ಬೇರೆ ಪೀಸ್ ತಗೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಈಗ ತೋರಿಸಿದ್ನಲ್ಲ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅಂತ, ಈ ರೀತಿ ಜಾಯಿಂಟ್ ಮಾಡಿಕೊಂಡು ಕಿನ್ನರಿ ಹಾಕ್ಕೊಳ್ಳಿ. ಆಮೇಲೆ ಅದನ್ನು ಅಟ್ಯಾಚಿಂಗು ಉಲ್ಟಾ ಕಿನ್ನರಿ. ಕೆಲವರು ಫೋಲ್ಡ್ ಮಾಡೋರು ಇದನ್ನು ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಕಿನ್ನರಿ ಹಾಕ್ಕೊಂಡು. ನಿಮ್ಗೆ ಸ್ವಲ್ಪ ಅಷ್ಟೇ ಸಾಲ್ಟೇಜ್ ಇದ್ದು ಬಟ್ ನಿಮ್ಗೆ ತೋರಿಸೋಣ ಅಂತ ಜಾಸ್ತಿ ಮಾಡಿಕೊಂಡೆ. ಓಕೆ, ಇಲ್ಲಿಂದ ಲಾಸ್ಟಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೈಟ್. ಇದನ್ನು ನ್ಯಾಚ್ ಹೊಡ್ಕೊಳ್ಳಿ. ಕಿನ್ನರಿ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದ್ರಿಂದ ಸುತ್ತ ಹೊಲ್ಕೊಂಡು ನಮ್ಗೆ ಲೈನಿಂಗ್ ಪರ್ಫೆಕ್ಟ್ ಇರುತ್ತಲ್ವಾ ಅದನ್ನ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋಬಹುದು. ಒಂದೊಂದು ಬಟ್ಟೆಯಲ್ಲಿ ಜಾಸ್ತಿ ಕೊಟ್ಟಿರ್ತಾರೆ, ಒಂದೊಂದು ಬಟ್ಟೆಯಲ್ಲಿ ಕಮ್ಮಿ ಕೊಟ್ಟಿರ್ತಾರೆ. ಓಕೆ, ಇದನ್ನ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡೋಣ. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಕೊಂಡಿರ್ತೀನಿ, ಆಮೇಲೆ ಕಟ್ ಮಾಡ್ಕೋಬೋದಲ್ಲ ಅಂತೇಳಿ. ಓಕೆ ಓಕೆ, ಇನ್ನೊಂದನ್ನು ಹಾಗೆ ರೆಡಿ ಮಾಡ್ಕೊಳ್ಳೋಣ. ಇಷ್ಟು ಕಮ್ಮಿ ಅಲ್ವಾ ಮ್ಯಾಮ್, ಒಂದೇ ಕಡೆ ಅಟ್ಯಾಚಿಂಗ್ ಮಾಡ್ಕೋಬೋದಿತ್ತು, ಡಬಲ್ ಆ್ಯಕ್ ಮಾಡ್ಕೊಂಡ್ರಿ ಅಂತ ನೀವು ಕೇಳ್ಬೋದು. ಒಂದೇ ಕಡೆ ಅಟ್ಯಾಚಿಂಗ್ ಮಾಡೋದು ಏನಾಗುತ್ತೆ ಗೊತ್ತಾ, ಇವೆರಡು ಕಡೆ ಸ್ವಸ್ವಲ್ಪ ಮಾಡಿರೋದ್ರಿಂದ ನಮ್ಗೆ ಇಷ್ಟು ಸ್ಟಿಚಿಂಗಲ್ಲಿ ಒಳಗೋಗುತ್ತೆ, ನಮ್ಗೆ ಅಟ್ಯಾಚಿಂಗ್ ಮಾಡಿರೋದೇ ಕಾಣಿಸಲ್ಲ. ಅದಕ್ಕೋಸ್ಕರ ಎರಡೂ ಕಡೆ ಮಾಡ್ಕೊಳ್ಳೋದು, ಒಂದು ಕಡೆ ಮಾಡಿಕೊಂಡ್ರೆ ಒಂದು ಕಡೆ ಅಟ್ಯಾಚಿಂಗ್ ಮಾಡಿರೋದು ಕಾಣಿಸುತ್ತಲ್ವಾ, ಅದಕ್ಕೋಸ್ಕರ. ಓಕೆ, ಉಲ್ಟಾ ಮಾಡಿ ಕಿನ್ನರಿ ಹಾಕಿ. ಈಗ ಸುತ್ತ ಹೊಲ್ಕೊಂಡು ಕಟ್ ಮಾಡಿಕೊಂಡು ಮುಗಿದೆ. ಅರ್ಥ ಮಾಡ್ಕೋಬೇಕಷ್ಟೇ, ಎಲ್ಲ ಈಸಿನೇ ಇರುತ್ತೆ. ಸಣ್ಣ ಪುಟ್ಟವೆಲ್ಲ ನೀವೇ ಯೋಚನೆ ಮಾಡ್ಕೋಬೇಕು, ಸಾಲ್ಟೇಜ್ ಇದೆ ಏನು ಮಾಡ್ಕೋಬೇಕು, ಇದನ್ನ ಯಾವ ರೀತಿ ಕಟ್ ಮಾಡಬೇಕು. ಈಗ ತೋರಿಸಿದ್ದೀನಲ್ವಾ, ಇದೇ ರೀತಿ ನೀವೇ ಯೋಚನೆ ಮಾಡಿಬಿಟ್ರೆ ತಾನಾಗೆ ಬರುತ್ತೆ. ಇದೆಲ್ಲ ಕಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಸ್ಲೀವ್ ಅಟ್ಯಾಚ್ ಮಾಡೋದು ತೋರಿಸೋಣವಾ. ಅವಾಗ ಕೇಳಿದ್ರಲ್ಲ ಫ್ರಂಟ್ ಕಟ್ಟಿಂಗು ಅದ್ರಲ್ಲಿ ಬಂದಿರಲ್ವ, ಈಗ ಹೆಂಗೆ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ.
ಓಕೆ, ಇದು ಫ್ರಂಟ್ ಸೈಡ್ ಅಲ್ವಾ? ಇವಾಗ ಹಿಂಗೆ ಅಟ್ಯಾಚ್ ಮಾಡಬೇಕು. ಫ್ರಂಟ್ ಸೈಡಲ್ಲಿ ನಾವು ಯಾವ್ದು ಅಟ್ಯಾಚ್ ಮಾಡ್ಕೋಬೇಕು ಅಂತೇನು ಕನ್ಫ್ಯೂಸ್ ಇಲ್ಲ, ಎರಡು ಒಂದೇ ಥರ ಇದೆಯಲ್ವಾ. ಯಾವುದಾದ್ರೂ ಒಂದು ತಗೊಳ್ಳಿ, ಇದು ಫ್ರಂಟಲ್ಲಿ ಈ ರೀತಿ ಎಕ್ಸ್ಟ್ರಾ ಕಟ್ಟಿಂಗ್ ತಗೊಳ್ಳಿ, ಮಾರ್ಕ್ ಹಾಕ್ಕೊಳ್ಳಿ, ಇದನ್ನು ಕಟ್ ಮಾಡ್ಕೊಳ್ಳಿ. ಅವಾಗ ಮಾಡೋದೆ, ಇವಾಗ ಮಾಡಿಬಿಟ್ರೆ ಈಗ ನೀವು ಯಾವ ಸ್ಲೀವ್ ಅಂತ ಪರದಾಡೋದೇ ತಪ್ಪುತ್ತೆ. ಓಕೆ, ನಾವು ಯಾವಾಗಲೂ ಸೆಂಟ್ರಿಂದಲೇ ಅಟ್ಯಾಚ್ ಮಾಡ್ಕೊಳ್ಳೋದು, ಯಾಕೆಂದರೆ ಒಂಚೂರು ಅಪ್ ಆ್ಯಂಡ್ ಡೌನ್ ಬರ್ದಂಗಿರಲಿ ಸೆಂಟ್ರಿಂದ. ಸೆಂಟ್ರಲ್ಲಿ ಬಂತು ಅಂದರೆ ಆ ಕಡೆ ಈ ಕಡೆ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಬರುತ್ತೆ ಅಂತ. ಆದಷ್ಟು ನೀವು ಹಾಗೆ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನನ್ನ ಬ್ಲೌಸ್ ಆಲ್ರೆಡಿ ಸಾಕಾಗ್ತಾ ಇತ್ತು, ನಿಮಗೆ ತೋರ್ಸೋಕ್ಕೋಸ್ಕರ ಅಟ್ಯಾಚಿಂಗ್ ಮಾಡ್ಕೊಂಡಿದ್ದು. ನೋಡಿ, ಇದಕ್ಕೆ ಅಟ್ಯಾಚಿಂಗ್ ಮಾಡ್ಕೊಂಡ್ರೆ ನಿಮಗೆ ತೋರ್ಸೋಕ್ಕೋಸ್ಕರ ಎಕ್ಸ್ಟ್ರಾ ಮಾಡ್ಕೊಂಡೆ, ನಂಗೆ ಇಷ್ಟೇ ಸಾಕಾಗ್ತಾ ಇತ್ತು. ಮೊನ್ನೆ ಆನ್ಲೈನ್ ಕ್ಲಾಸಲ್ಲಿ ಕೇಳಿದ್ರಲ್ಲ, ಮ್ಯಾಮ್ ಹೆಂಗೆ ಮ್ಯಾಮ್ ಸ್ಲೀವ್ ಕಟ್ಟಿಂಗು, ಅದನ್ನು ಗೊತ್ತಾಗ್ತಾ ಇಲ್ಲ ಅಂತ, ಅದಕ್ಕೋಸ್ಕರ ನಿಮ್ಗೆ ತೋರಿಸೋಣ ಅಂತ ಅದು ಮಾಡಿಕೊಂಡಿದ್ದು. ಹಾಗೆಯೇ ಇನ್ನೊಂದು ಸ್ಲೀವ್. ಕರೆಕ್ಟ್ ಇದೆ. ಈಗ ಇನ್ನೊಂದು ಸ್ಲೀವ್ ಹಚ್ಚಿಬಿಟ್ಟು ಸೈಡ್ ಹೊಲ್ಕೊತೀನಿ, ಮೈನ್ ಅಟ್ಯಾಚಿಂಗ್ ಮಾತ್ರ ತೋರಿಸ್ಕೊಡ್ತೀನಿ. ಓಕೆ, ಇದೇ ತಾನೇ ನಿಮ್ಗೆ ಗೊತ್ತಾಗ್ತಿಲ್ಲ ಆ ಪ್ರಾಬ್ಲಮ್ಮು ಅಂತೇಳಿದ್ದು. ಓಕೆ, ಈಗ ಈ ಸೈಡ್ ಬಂತು, ಈ ಕಡೆ ಫ್ರಂಟ್ ಸೈಡ್ ಬರುತ್ತೆ. ಹಾಕ್ಬಿಟ್ಟೆ ತೋರಿಸ್ಕೊಡ್ತೀನಿ ಇಲ್ಲಿಂದ. ಈ ಎಕ್ಸ್ಟ್ರಾ ಕಟ್ಟಿಂಗ್ ಕಟ್ ಮಾಡಿಕೊಂಡ್ರೆ ಯಾವ ಸ್ಲೀವ್ ಹಾಕ್ಬೇಕಾ ಈ ಸ್ಲೀವ್ ಹಾಕ್ಬೇಕಾ ಅನ್ನೋ ತಲೆನೋವೇ ಇರಲ್ಲ, ಬಂದ್ಬಿಡತ್ತೆ. ಹಿಂಗೆ ಹಾಕ್ಕೊಳ್ಳಿ, ಸಿಟ್ಕೊಳ್ಳಿ, ಸೆಂಟ್ರಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ, ಅಷ್ಟೇ. ಮೂಗಿದ್ರೆ ಹೋಗುತ್ತೆ. ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡ್ರೆ ಮುಗಿತ. ಅವಾಗ ಅವಾಗ ಇದನ್ನ ಕಟ್ ಮಾಡ್ಕೊಳ್ಳಿ. ಕೇಳಿದ್ರಲ್ಲ, ಕೆಳಗಡೆ ಒಂದು ಕಾಲು ಇಂಚು, ಮೇಲ್ಗಡೆ ಒಂದು ಕಾಲು ಇಂಚು ಅಟ್ಯಾಚಿಂಗಿಗೆ ಹೋದ್ರೆ ನಮ್ಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದು ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂತು. ಸೈಡ್ ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ನೋಡ್ಕೊಂಡ್ರಲ್ವಾ ಸ್ಲೀವ್ ಶಾರ್ಟೇಜ್ ಇದ್ದಾಗ ಹೇಗೆ ಕಟ್ ಮಾಡಬೇಕು, ಮತ್ತು ಅದು ಸ್ಟಿಚ್ ಮಾಡಬೇಕು, ಮತ್ತು ಬಾಡಿ ಬ್ಲೌಸ್ಗೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋ ತೋರಿಸ್ಕೊಟ್ಟೆ ಅಲ್ವಾ. ನಿಮ್ಗೇನೇ ಡೌಟ್ ಇದ್ರೂ ಮತ್ತು ಇದರಲ್ಲಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ಡೌಟ್ ಇದ್ದರೆ ಮೆಸೇಜ್ ಹಾಕಿ ನೋಡೋಣ, ಇನ್ನು ಈ ತೋರ್ಸಿದ ಮೇಲೂ ಡೌಟ್ ಇದೆಯಾ ಅಂತ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್.